ಇದು ನಿಮ್ಮ ಜೆ ಕೆ ಫ್ರಮ್ ಜೆ ಕೆ ಆಸ್ಟ್ರೋ. ಇವತ್ತು ಟಾಪಿಕ್ ಏನಂದರೆ, ಇವತ್ತೆಲ್ಲರಿಗೂ ಗೊತ್ತಿದೆ 5ನೇ ತಾರೀಕಿಗೆ 9 ಗಂಟೆಗೆ ನಾವು ದೀಪ ಹಚ್ಚಬೇಕು. ಅದು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ನಾನು ಅವತ್ತು ಪ್ರೈಮ್ ಮಿನಿಸ್ಟರ್ ಅನೌನ್ಸ್ಮೆಂಟ್ ಟಿ ವಿನಲ್ಲಿ ಬಂದ ತಕ್ಷಣ ಇಂಗ್ಲೀಷ್ನಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಇದು ಬಗ್ಗೆ. ಯಾಕೆ ನಾವು 5ನೇ ತಾರೀಕಿಗೆ 9 ಗಂಟೆಗೆ ನಾವು ದೀಪ ಹಚ್ಚಬೇಕು, ರಾತ್ರಿ 9 ಗಂಟೆಗೆ. ಅದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ಅನಲೈಸ್ ಮಾಡಿ ಹಾಕಿದ್ದೀನಿ. ಈಗ ಕನ್ನಡದಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ಕೆಲವರು ತುಂಬ ಟೆಕ್ನಿಕಲ್ ಆಗಿದೆ, ನಮಗೆ ಅಷ್ಟು ಅಸ್ಟ್ರಾಲಜಿ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ಆ ವಿಡಿಯೋ ಹಾಕಿರೋದು ಅಸ್ಟ್ರಾಲಜಿ ಗೊತ್ತಿರೋರಿಗೆ, ಆಮೇಲೆ ಅಸ್ಟ್ರಾಲಜಿ ಅನಲೈಸಿಸ್ ಮಾಡಿ ಏನಕ್ಕೋಸ್ಕರ ಅಂತ ತಿಳ್ಕೊಳ್ಳೋಕ್ಕೆ ಅದು ಡೀಟೇಲ್ ಆಗಿ ಹಾಕಿದೆ. ಈ ಕನ್ನಡದಲ್ಲಿ ಸ್ವಲ್ಪ ಸುಲಭವಾಗಿ ಹಾಕೋಣ ಅನ್ನೋ ನಾನು ತೀರ್ಮಾನ ಮಾಡಿದ್ದೀನಿ. ಇದು ಅವತ್ತು ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಾನೇನು ಮಾಡಿದೆ, ಇಮಿಡಿಯೇಟಾಗಿ 5ನೇ ತಾರೀಕಿಗೆ 5 ಏಪ್ರಿಲ್ 2020 9 ಗಂಟೆಗೆ ಏನು, ವಾಟ್ ಇಸ್ ದಟ್ ಗ್ರಹಗಳೆಲ್ಲ ಯಾವ ಥರ ಇದೆ, ಟ್ರಾನ್ಸಿಟ್ ಚಾರ್ಟ್ ಹಾಕಿ ನೋಡಿದೆ. ಶಾಕ್ ಆಗಿ ನೋಡಿದೆ. ಯಾಕೆ ಶಾಕ್ ಆಯಿತಂದರೆ, ಅವತ್ತಿನ ದಿವಸ ಅದು 9 ಗಂಟೆಗೆ ಈಸ್ ನಾಟ್ ಗುಡ್ ಅಟ್ ಆಲ್. ತುಂಬ ಇನ್ಆಸ್ಪಿಷಿಯಸ್, ಇನ್ಆಸ್ಪಿಷಿಯಸ್ ಅಂದರೆ ತುಂಬ ಆಲ್ ಪ್ಲಾನೆಟ್ಸ್, ಅಲ್ಲಿ 9 ಗ್ರಹಗಳಿದ್ದರೆ 9 ಗ್ರಹಗಳು ಕೆಟ್ಟಿದೆ. ಸೊ ಓಲ್ಡ್ ದ ಟೈಮ್ ಈಸ್ ನಾಟ್ ವೆರಿ ಗುಡ್ ಟೈಮ್ ಅಟ್ ಆಲ್. ಆಮೇಲೆ ನಾನೇನು ತಿಳ್ಕೊಂಡೆ, ಫಸ್ಟು ಅವರು ಅನೌನ್ಸ್ಮೆಂಟ್ ಟಿ ವಿನಲ್ಲಿ ಬಂದ ತಕ್ಷಣ ಅದೇನೋ ಒಳ್ಳೆ ಮುಹೂರ್ತ ಇರ್ಬೋದು, ಅದಕ್ಕೋಸ್ಕರ ಅವರು ಮಾಡಿದ್ದಾರೆ ಅಂತ ತಿಳ್ಕೊಂಡೆ. ಆಮೇಲೆ ಚಾರ್ಟ್ ನೋಡಿ ಶಾಕ್ ಆಗಿ, ಆಮೇಲೆ ಅನಲೈಸ್ ಮಾಡುವಾಗ ನನಗೆ ಬಂತು ತಲೆ ಒಳಗೆ, ಆವಾಗ ತುಂಬ ಪ್ಲಾನೆಟ್ಸ್ ಎಲ್ಲ ಹೋಲ್ ಚಾರ್ಟ್ ಕೆಟ್ಟಿರೋದ್ರಿಂದ ಆ ಟೈಮಿಗೆ ಅದು ನಮ್ಮ ವೀನಸ್, ಆ್ಯಕ್ಚುಲಿ ನಮ್ಮ ಇಂಡಿಯಾ ಚಾರ್ಟ್ ನೋಡಿದ್ರೆ ವೀನಸ್ ಇಸ್ ದ ಲಗ್ನ ಲಾರ್ಡ್, ಅವತ್ತು ಆ ಟೈಮಿಗೆ ನೋಡಿದ್ರೆ ಅದು ಲಗ್ನ ಲಾರ್ಡ್ ಕೆಟ್ಟಿರೋದ್ರಿಂದ ಆವಾಗ ಪ್ರೈಮ್ ಮಿನಿಸ್ಟರ್ ಅವರು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕನ್ಸಲ್ಟ್ ಮಾಡಿ ನಾವೆಲ್ಲ ಮಾಸ್ ಪ್ರೇಯರ್ ಮಾಡಿದ್ರೆ ಆ ನೆಗೆಟಿವ್ ಎನರ್ಜಿ, ವಾಟ್ ಎವರ್ ದ ನೆಗೆಟಿವ್ ಎನರ್ಜಿ ಕಮ್ಸ್, ವಿ ಕ್ಯಾನ್ ಕೌಂಟ್ರಾಕ್ಟ್. ಅದಕ್ಕೆ ನಾವು ಆ್ಯಂಟಿಟೋಡ್ ಇಲ್ತಿಲ್ವಾ, ವಿಷ ಬಂದರೆ ವಿಷಕ್ಕೆ ಒಂದು ಆ್ಯಂಟಿಟೋಡ್ ಇರುತ್ತಂತೆ, ವಿಷಕ್ಕೆ ಒಂದು ಔಷಧಿ, ಬೇರೆ ಥರ ಔಷಧಿ ಕೊಟ್ಟರೆ ಆ ವಿಷ ಮುರಿದು ಹೋಗುತ್ತಂತೆ. ಆ ಥರ ಈ ನೆಗೆಟಿವ್ ಎನರ್ಜಿ ಕೌಂಟ್ರಾಕ್ಟ್ ಮಾಡೋಕ್ಕೆ ಇದು ಪ್ರೈಮ್ ಮಿನಿಸ್ಟರ್ ಮಾಡಿರೋ ಯುಕ್ತಿಯನ್ನು ನನಗೂ ಒಂಥರ ಯೋಚನೆ ಬಂತು. ಅದೇನಪ್ಪ ಅಷ್ಟು ಚಾರ್ಟ್ ಕೆಟ್ಟೋಗಿರಲು, ಕೆಟ್ಟೋಗಿದೆ ಅಂದರೆ ಏನು ಅಷ್ಟು ಕೆಟ್ಟೋಗಿದೆ ಅಂದರೆ, ಇವರು 9 ಗಂಟೆ ಅನೌನ್ಸ್ ಮಾಡಿದಾರಲ್ವಾ, ಆವಾಗ ಏನು ಹೋರಾ ನೋಡಿದೆ, ಸನ್ ಹೋರಾ ನಡೀತಾ ಇದೆ. ಸರಿ, ಸನ್ ಹೋರಾ ನಡೀತಾ ಇದ್ದರೆ ಆ ಸೂರ್ಯ ಎಲ್ಲಿದ್ದಾರೆ ಅಂತ ನೋಡಿದ್ರೆ, ಸೂರ್ಯ ಆ್ಯಕ್ಚುಲಿ ಅವತ್ತು 9 ಗಂಟೆಗೆ ತುಲಾಲಗ್ನ ಬರ್ತಾ ಇದೆ. ತುಲಾಲಗ್ನ ಅಂದರೆ ಸೂರ್ಯ ಬಾಧಕಾಧಿಪತಿ. ಸೊ ಬಾಧೆ ಕೊಡೋನು, ಯಾಕಂದರೆ ಅವನು ನಮ್ಮ ಆರೋಗ್ಯಕ್ಕೆ ಕಾರಕ. ಅವರು ಸೂರ್ಯ ಆರೋಗ್ಯಕ್ಕೆ ಕಾರಕ, ಆರೋಗ್ಯಕಾರಕ್ಕೇ ನಿಮ್ಗೆ ಬಾಧೆ ಕೊಡ್ತಾ ಅಂದರೆ, ಯಾವುದನ್ನು ಇದರಲ್ಲಿ ಬಾಧೆ ಕೊಡ್ತಾ ಅಂದರೆ ನಿಮಗೆ ಆರೋಗ್ಯದಲ್ಲಿ ಬಾಧೆ ಕೊಡ್ತಾರೆ. ಸರಿ, ಅವರು ಸರಿ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾರೆ ಅಂದರೆ, ಇಲ್ಲ, ಅವರು ರೋಗಸ್ಥಾನದಲ್ಲಿ ಕೂತಿದ್ದಾರೆ. ಬಾಧಕಾದ ಬದಿ ರೋಗಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣ ಅದು ಕಾಲಪುರುಷಕ್ಕೆ 12ನೇ ಮನೆ. 12ನೇ ಮನೆ ಅಂದರೆ ಹಾಸ್ಪಿಟಲ್, ರೋಗಸ್ಥಾನ ಹಾಸ್ಪಿಟಲ್ ಇಷ್ಟೆಲ್ಲ ಸೇರಿದೆ. ಸೊ ಸೇರಿರೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ಅ ಪ್ರಾಬ್ಲಮ್. ಸರಿ, ಈಗ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ನಾವು ಪ್ರಶ್ನೆ ಆದ ತಕ್ಷಣ ಲಗ್ನ ಲಾರ್ಡ್ ನಿಮಗೆ ಗಟ್ಟಿಯಾಗಿದ್ದರೆ, ಈವನ್ ನಿಮ್ಮ ಜಾತಕದಲ್ಲಿನೂ ಲಗ್ನ ಲಾರ್ಡ್ ತುಂಬ ಸ್ಟ್ರಾಂಗ್ ಆಗಿದ್ದರೆ ಏನೇ ಪ್ರಾಬ್ಲಮ್ ಬಂದ್ರೇನೋ ಅದು ನೀವು ಎದುರ್ಕೊಳ್ಬೋದು. ದಟ್ ಮೀನ್ಸ್ ಯುವರ್ ರೆಸಿಸ್ಟೆನ್ಸ್ ಪವರ್ ಅಂತಾರಲ್ವ, ಅದು ಎದುರು ನೋಡೋ ಇದು ಶಕ್ತಿ ಇದೆ ಅಲ್ವಾ, ಅದು ಜಾಸ್ತಿ ಇರುತ್ತೆ ಅನ್ನೋ ಅರ್ಥ.
ಬಟ್ ಇಲ್ಲಿ ಲಗ್ನ ಎಲ್ಲ ಚೆನ್ನಾಗಿದ್ದಾರೆ ನೋಡಿದ್ರೆ ವೀನಸ್ಸು ಎಂಟನೇ ಮನೆಯಲ್ಲೂ ಕೂತಿದ್ದೆ. ಎಂಟನೇ ಮನೆ ಅಂದರೆ ರಂಧ್ರ. ರಂಧ್ರ ಅಂದರೆ ಏನು? ಅದು ಡೀಪ್ ಹೋಲ್ನ ಅರ್ಥ. ಡೀಪ್ ಹೋಲ್ ಅಂದರೆ ಹಾರ್ಡಲ್ಸು ಅರ್ಥ. ಸೊ ನಿಮಗೆ ಎಂಟನೇ ಮನೆ ಅಂದರೆ ನಿಮಗೆ ತೊಂದರೆ. ಆಮೇಲೆ ಎಂಟನೇ ಮನೆ ಒಂದು ಅನದರ್ ಥಿಂಗ್ ಇಂಡಿಕೇಟ್ ಮಾಡೋದು ಏನಂದರೆ, ಈಗ ಆರನೇ ಮನೆ ಮೈನರ್ ಏಲ್ಮೆಂಟ್ಸ್ ಅಂದರೆ, ಎಂಟನೇ ಮನೆ ಕ್ರಾನಿಕ್ ಏಲ್ಮೆಂಟ್ಸು. ಈಗ ತುಂಬ ದೀರ ಇರೋ ಕಾಯಿಲೆಗಳಿರುತ್ತಲ್ವ, ಕ್ಯಾನ್ಸರು, ಆಮೇಲೆ ತುಂಬ ದಿನ ಇರೋ ಕಾಯಿಲೆಗಳು ಅದೆಲ್ಲ ಎಂಟನೇ ಮನೆಗೆ ಸಂಬಂಧ ಬರುತ್ತೆ. ಸೊ ಆರು ಕಾಯಿಲೆ ಅಂದರೆ ತುಂಬ ಕ್ರಾನಿಕ್ ಡಿಸೀಸ್ ಅಂದರೆ ಎಂಟನೇ ಮನೆ, ಹನ್ನೆರಡನೇ ಮನೆ ಅಂದರೆ ಹಾಸ್ಪಿಟಲ್. ಇದು ನಮಗೆ ಆಸ್ಟ್ರಾಲಜಿ ಬಾಲಪಾಠ ಅಂತಾರಲ್ವ, ಅದು ಎರ್ಲಿ ಸ್ಟೇಜ್ನಲ್ಲಿವರೆಗೂ ಗೊತ್ತಿದೆ. ಅದಕ್ಕೆ ಆರು ಎಂಟು ಹನ್ನೆರಡು ದುಸ್ಥಾನ ಅಂತಾರೆ. ಆರು ರೋಗಸ್ಥಾನ, ಇದು ಎಂಟನೇ ಮನೆ ರಂಧ್ರ, ಇದು ವ್ಯಾಯಸ್ಥಾನ. ವ್ಯಾಯಸ್ಥಾನ ಅಂದರೆ ಲಾಸ್, ಹನ್ನೆರಡನೇ ಮನೆ ಲಾಸು, ಇಲ್ಲ ಹಾಸ್ಪಿಟಲ್. ಆಮೇಲೆ ಸರಿ, ಸೂರ್ಯ ಆಯಿತು, ಲಗ್ನ ಅಧಿಪತಿ ಆಯಿತು, ಮಿಕ್ಕಿದ ಗ್ರಹಗಳ ಇದೆಯಲ್ವಾ ಚೆನ್ನಾಗಿದ್ದಾರೆ. ಯೂಶ್ವಲಿ ಏನು ಮಾಡ್ತಾರೆ, ಜೀವಕಾರಕ ಅಂತಾರೆ. ಯಾರನೋ ಜುಪಿಟರ್. ಈಗ ಜುಪಿಟರ್ ಗುರು ಚೆನ್ನಾಗಿದ್ದರೆ ನಿಮ್ಮ ಇದರಲ್ಲಿ, ಅವರು ಗುರು ಎಲ್ಲೆಲ್ಲಿ ದೃಷ್ಟಿ ಮಾಡ್ತಾರೋ ಆ ಜಾಗ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಗುರು ದೃಷ್ಟಿ ಇದ್ದರೆ ಕೋಟಿ ಇದು ಇದು ಪ್ರಾಬ್ಲಮ್ ಇದ್ದರೆ ನಿಮ್ಮ ಜಾತಕದಲ್ಲಿ ಎಲ್ಲ ಹೋಗುತ್ತಂತೆ. ಗುರುದೃಷ್ಟಿಗೆ ಅಷ್ಟು ಒಳ್ಳೆ ಇದು ಇದೆ, ಪವರ್ ಇದೆ. ಬಟ್ ಗುರು ಇಲ್ಲಿ ಏನಾಗಿದ್ದಾರೆ, ಅವರು ತುಲಾ ಲಗ್ನಕ್ಕೆ ರೋಗಾಧಿಪತಿಯಾಗಿ ಬಂದಿದ್ದಾರೆ. ಅವರು ರೋಗಾಧಿಪತಿಯಾಗಿ ಬಂದು ನಾಲ್ಕನೇ ಮನೆಯಲ್ಲಿ ಕೂತಿದ್ದಾರೆ. ನಾಲ್ಕನೇ ಮನೆ ಅಂದರೆ ಏನು, ನಿಮ್ಮ ಸಂತೋಷ. ಸಂತೋಷ ನಾಲ್ಕನೇ ಮನೆ, ರೋಗದಿಂದ ಸಂತೋಷ ಹೊಟ್ಟೋಗುತ್ತೆ, ಅದು ಡೆಬಿಲಿಯೇಷನ್ ವೇರ ಆಗಿದ್ದಾರೆ. ಸೊ ಬಿಕಾಸ್ ಆಫ್ ದಟ್ ನಿಮಗೆ ಗುರು ಪ್ರಾಬ್ಲಮ್. ಸರಿ, ಅವ್ರ ಜೊತೆಯಲ್ಲಿ ಯಾರಿದ್ದಾರೆ ಅಂದರೆ ಮಾರ್ಸ್, ಮಂಗಳ ಇದ್ದಾರೆ, ಅವ್ರ ಜೊತೆಯಲ್ಲಿ ಶನಿ ಇದ್ದಾರೆ. ಶನಿ ಅಲ್ಲಿಯೇ ಕೂತಿರೋದ್ರಿಂದ ಜುಪಿಟರ್ ಡೆಬಿಲಿಯೇಷನ್ ಕ್ಯಾನ್ಸಲ್ ಆಯಿತು. ಈಗ ಒಳ್ಳೆಯವ್ರದ್ದು ಏನ ವೀಕ್ ಇದ್ದು ಅವ್ರಿಗೆ ಸ್ಟ್ರಾಂಗ್ ಆದರೆ ಪರವಾಗಿಲ್ಲ. ಇವರು ಮೂರನೇ ಮನೆ ಅಧಿಪತಿ, ಆರನೇ ಮನೆ ಅಧಿಪತಿ, ರೋಗಾಧಿಪತಿಯಾಗಿ ಬಂದಿರೋದ್ರಿಂದ ಅವರು ಸ್ಟ್ರಾಂಗ್ ಆಗೋದು ಒಳ್ಳೆಯದಲ್ಲ. ಲಗ್ನ ಲಾಡು ಸ್ಟ್ರಾಂಗ್ ಆಗ್ಬೋದು, ಬಟ್ ಆರನೇ ರೋಗಾಧಿಪತಿ ಸ್ಟ್ರಾಂಗ್ ಆಗಬಾರ್ದು. ಒಂದು ಆಮೇಲೆ ಇವರು ಕೆಲವರು ಹೇಳ್ಬೋದು, ಸರ್ ಮಂಗಳ ಬಂದು ಎರಡನೇ ಮನೆ ಅಧಿಪತಿ, ಏಳನೇ ಮನೆ ಅಧಿಪತಿ, ಅದು ಮಾರಕ. ಎರಡನೇ ಮನೆ ಏಳನೇ ಮನೆ ಅದು ಫಸ್ಟ್ ಕ್ಲಾಸ್ ಮಾರಕ, ಅದು ನಿಮ್ಗೆ ಸಾಯಿಸೋ ಗ್ರಹ ಅದು. ಅದು ಏನಾಗಿದೆ, ಉಚ್ಚ ಸ್ಥಾನದಲ್ಲಿ ಕೂತಿದೆ ಅಲ್ಲಿ. ಈಗ ನಾಲ್ಕನೇ ಮನೆ ಅಧಿಪತಿ ಅಲ್ಲಿ ಅವರು ಒಂದೇ ಒಳ್ಳೆ ಒಳ್ಳೆ ಸ್ಥಾನದಲ್ಲೇ ಕೂತಿದ್ದಾರೆ. ಬಟ್ ಇದು ಏನಾಗ್ತಾ ಇದೆ, ಅವರೆಲ್ಲ ಯಾರು ನಕ್ಷತ್ರದಲ್ಲಿ ಕೂತಿದ್ದಾರೆಂದರೆ ಸೂರ್ಯನ ನಕ್ಷತ್ರದಲ್ಲಿ ಕೂತಿದ್ದಾರೆ. ನಾವು ಈಗಲೇ ನೋಡಿದ್ವಿ, ಸೂರ್ಯ ಯಾರು, ಮೂರನೇ ಅಧಿಪತಿ, ಆರನೇ ರೋಗಾಧಿಪತಿ ಅನ್ನು ನಾವು ತಿಳ್ಕೊಂಡಿದ್ವಿ. ಸೊ ಅವರೆಲ್ಲ ಸೂರ್ಯ ಇದನ್ನಲ್ಲಿ, ಇವರು ಎರಡನೇ ಇದು ಎರಡನೇ ಮನೆ ಅಧಿಪತಿ, ಏಳನೇ ಮನೆ ಅಧಿಪತಿ, ಅವರು ಮಾರಕ, ಅವ್ರೂ ಈಗ ಸೂರ್ಯ ನಕ್ಷತ್ರ ಕೂತಿದ್ದಾರೆ, ಬಾಧಕ ಸ್ಥಾನ ಬಾಧಕ ಅಧಿಪತಿ ನಕ್ಷತ್ರ ಕೂತಿದ್ದಾರೆ. ಹೀಗೆ ಆಯ್ತಾ, ವೀನಸ್ ಕೆಟ್ಟೋಗಿದೆ, ಆ್ಯಂಡ್ ಮಾರ್ಸ್ ಅದು ಮಂಗಳ ಗುರು ಶನಿ ಕೆಟ್ಟೋಗಿದೆ, ಸೂರ್ಯ ಕೆಟ್ಟೋಗಿದೆ. ಏನಾಯಿತು, ನಾಲ್ಕು ಐದು ಪ್ಲ್ಯಾನೆಟ್ಸ್ ಆಯಿತು. ಈಗ ಸರಿ, ಇವರೆಲ್ಲ ಇಷ್ಟಿದ್ದಾರಲ್ವ, ಈಗ ಬುಧ ಚೆನ್ನಾಗಿದ್ದಾರ ನೋಡಿದ್ರೆ, ಬುಧ ಅವರು ಹನ್ನೆರಡನೇ ಮನೆ ಅಧಿಪತಿ, ಅವರು ರಾಗದೃಷ್ಟಿ ಬೀಳ್ತಾ ಇದೆ ಅವ್ರಿಗೆ. ಈಗ ಕೊರೋನಾ ಅಂದ್ರೇ ರಾಗುವೆ, ರಾಹು ಅಂದರೆ ವೈರಸ್. ಸೊ ಅವ್ರ ದೃಷ್ಟಿ ಬೀಳೋದ್ರಿಂದ ಮೆರ್ಕೂರಿ ಪ್ರಾಬ್ಲಮ್. ಇವಾಗ ನೋಡಿ, ಈಗ ನಾವೇನು ಮಾಡೋಣ, ಕೊರೋನಾನ ಕನೆಕ್ಟ್ ಮಾಡೋಣ. ಕೊರೋನಾ ವೈರಸ್ ಎಲ್ಲಿ ಬರುತ್ತೆ, ಫಸ್ಟು ನಿಮ್ಮ ಗಂಟಲಿನಲ್ಲಿ ಬರುತ್ತೆ. ಈಗ ಇವರು ರಾಹು ಕೂತಿರೋದೆಲ್ಲಿ,
ಕಾಲ ಪುರುಷನಿಗೆ ಮೂರನೇ ಮನೆ. ಆ ಮನೆ ಅಧಿಪತಿ ಯಾರು? ನಮ್ಮ ಬುಧ. ಅವ್ರನ್ನ ಇವರು ದೃಷ್ಟಿ ಮಾಡ್ತಾ ಇದ್ದಾರೆ. ಓಕೆ, ಅದೊಂದು ಪ್ರಾಬ್ಲಮ್ ಆಯಿತು. ಎರಡನೇದು, ಈಗ 5ನೇ ತಾರೀಕೆ ಏಪ್ರಿಲ್ ತಿಂಗಳು 2020 9 ಗಂಟೆಗೆ ಗ್ರಹಗಳು ಯಾವ ಥರ ಇದ್ದಾರೆ ನೋಡಿದ್ರೆ, ಮೂರನೇ ಮನೆ ಅಧಿಪತಿ ಮಾರ್ಕಾಜದನಲ್ಲಿ, 6ನೇ ಮನೆ ಅಧಿಪತಿ ರೋಗಾಧಿಪತಿ ಮಾರ್ಕಾಜದಲ್ಲಿ ಕೂತಿದ್ದಾರೆ. ಎಲ್ಲಿ? ನಿಮ್ಮ ಚೆಸ್ಟ್ ಏರಿಯಾನಲ್ಲಿ ಕೂತಿದ್ದಾರೆ. ಆಮೇಲೆ ಈಗ 3ನೇ ಮನೆ ಅಧಿಪತಿ ಅಂದರೆ, ಈಗ ಕಾಲಪುರುಷ 3ನೇ ಮನೆ ಅಲ್ಲಿ ಅಧಿಪತಿ ಅಲ್ಲಿ ನೋಡ್ಬಿಟ್ಟಿದ್ದೀವಿ. ಈಗ ಈ ಅಧಿಪತಿ ಇಲ್ಲಿ ಗಂಟಲು ಸ್ಥಾನ, ಅವ್ರ ಗಂಟಲು ಸ್ಥಾನ 6ನೇ ಮನೆ ಅಧಿಪತಿ ರೋಗಾಧಿಪತಿ ಆಲ್ಸೋ. ಇವಾಗ ಎಲ್ಲಿ ಬಂದಿದ್ದಾರೆ? 4ನೇ ಬದಿ ಬಂದಿದ್ದಾರೆ. ಏನರ್ಥ? ಇಷ್ಟು ದಿನ ಇನ್ಫೆಕ್ಷನ್ ಆಗಿ ಎಲ್ಲರ ಗಂಟಲಲ್ಲಿ ಇರೋ ರೋಗ, ಕೆಮ್ಮು, ಇದು ಸ್ನೀಸಿಂಗು ಆ ಥರ ಇರೋದು ಎಲ್ಲ ಇಲ್ಲಿ ಫಸ್ಟ್ ಏನಾಗತ್ತಂತೆ, ಕೊರೋನಾ ವೈರಸ್ ಹೋಗಿ ಗಂಟಲಲ್ಲಿ ಕೂತ್ಕೊಳ್ಳುತ್ತಂತೆ. ಕೂತ್ಕೊಂಡು ಅಲ್ಲಿ ಬೆಳೆದು ಆಮೇಲೆ ಲಂಗ್ಸ್ಗೆ ಬರುತ್ತಂತೆ. ಸೊ ಈಗ 3ನೇ ಮನೆ ಅಧಿಪತಿ 4ನೇ ಮನೆಗೆ ಹೋಗಿದ್ದಾರೆ. ದಟ್ ಮೀನ್ಸ್ ನೆಕ್ಸ್ಟ್ ಸ್ಟೇಜ್ ಈಸ್ ಅಲ್ಲಿಂದ ನಿಮ್ಮ ಲಂಗ್ಸ್ಗೆ ಬರೋ ಪರಿಸ್ಥಿತಿ. ಅದೇ ತೋರಿಸ್ತಾ ಇದೆ ಈ ಟ್ರಾನ್ಸಿಟ್ ಅಂದರೆ ಪ್ರಶ್ನೆ ಚಾರ್ಟ್. 5ನೇ ತಾರೀಕು ಏಪ್ರಿಲ್ ತಿಂಗಳು 2020 9 ಗಂಟೆಗೆ ಏನು ಪರಿಸ್ಥಿತಿ ನೋಡಿದ್ರೆ, 3ನೇ ಮನೆ ಅಧಿಪತಿ 4ನೇ ಮನೆಗೆ ಬಂದಿದ್ದಾರೆ, ಮಾರ್ಕಾಜದಲ್ಲಿ ಕೂತಿದ್ದಾರೆ. ಆ್ಯಂಡ್ ಅವರು 4ನೇ ಮನೆ ಅಧಿಪತಿ ಚೆಸ್ಟ್, 4ನೇ ಮನೆ ಅಂದರೆ ಚೆಸ್ಟ್, ಆ ಚೆಸ್ಟ್ಗೆ ಬರುತ್ತೆ, ನೆಕ್ಸ್ಟ್ ಸ್ಟೇಜ್ ಬಂದಿದೆ ಅನ್ನರ್ಥ. ಸರಿ, ಈಗ 8 ಪ್ಲಾನೆಟ್ ನೋಡಾಯಿತು. ಈಗ ಚಂದ್ರ ಏನಪ್ಪ ಆಯಿತು? ಚಂದ್ರ ಚೆನ್ನಾಗಿದ್ದಾರ? ಚಂದ್ರ ಅಂದರೆ ಮನಸ್ಸು. ಚಂದ್ರ ಚೆನ್ನಾಗಿದ್ದರೆ, ನಿಮ್ಮ ಮನಸ್ಸು ಧೈರ್ಯ ಇದ್ದರೆ, ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇಟ್ಬಿಟ್ರೆ ಎಲ್ಲ ಗೆದ್ದು ಯಾ ಹೋಗೋಣ ಅನ್ನಬಹುದು. ಬಟ್ ಚಂದ್ರ ಏನಾಗಿದೆ ಅಂದರೆ, ಅವರು ಬಾಧಕ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಆಯಿತಾ? ಈಗ ಬಾಧಕ ಸ್ಥಾನದಲ್ಲಿ ಕೂತಿದ್ದರೆ ಅದನ್ನು ಯಾರು ನಕ್ಷತ್ರದಲ್ಲಿ ಕೂತಿದ್ದಾರೆ? ಕೇತು ನಕ್ಷತ್ರ ಕೂತಿದ್ದಾರೆ. ಆ ಕೇತು ಎಲ್ಲಿದ್ದಾರೆ? 3ನೇ ಮನೆಯಲ್ಲಿ ಕೂತಿದ್ದಾರೆ. ಸೊ ನೋಡಿ ಎಷ್ಟು ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಸೊ ಅವತ್ತು ತಿಥಿ ನೋಡಿದ್ರೆ ತಿಥಿನೂ ಚೆನ್ನಾಗಿಲ್ಲ, ಕರ್ಣಾನು ಚೆನ್ನಾಗಿಲ್ಲ. ಎಲ್ಲ ಟೈಮ್ಗೆ 9 ಗಂಟೆಗೆ ತಿಥಿ ಚೇಂಜ್ ಆಗುತ್ತೆ, 9 ಗಂಟೆಗೆ ಚೆನ್ನಾಗಿಲ್ಲ. ಸೊ ಇದೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ, ಏನು ತೋರಿಸ್ತಾ ಇದೆ ಅಂದರೆ, ಹಾಟ್ ಟೈಮು, ವೆರಿ ಬ್ಯಾಡ್ ಟೈಮ್, ತುಂಬ ನೆಗೆಟಿವ್ ಎನರ್ಜೀಸ್ ಬರೋ ಟೈಮು. ಇದು ಒಳ್ಳೆ ಟೈಮ್ ಇಲ್ಲ. ಎಲ್ಲರೂ ಇಲ್ಲಿ ಟಿವಿನಲ್ಲಿ ಆಗಲಿ ಇದರಲ್ಲಿ ಆಗಲಿ ಒಳ್ಳೆ ಮುಹೂರ್ತ, ಆ ಮುಹೂರ್ತದಲ್ಲಿ ಸೂರ್ಯ ಬೆಳಕು, ಆ ಬೆಳಕಿಂದ ಬೆಳಕು ಜಾಸ್ತಿ ಮಾಡ್ತೀವಿ, ಅದರಿಂದ ಏನೇನೋ ಹೇಳ್ತಾರೆ. ಈಗ ನನ್ನ ಇದು ತೀರ್ಮಾನ ಏನಂದರೆ, ಹಾಟ್ ಟೈಮ್ ಈಸ್ ವೆರಿ ವೆರಿ ಬ್ಯಾಡ್, ಇನ್ಆಸ್ಪಿಷಿಯಸ್, ತುಂಬ ಕೆಟ್ಟ ಟೈಮ್ ಅದು. ಆ ಟೈಮ್ನಲ್ಲಿ ನಾವು ಎಲ್ಲ ಸೇರಿಕೊಂಡು ಮಾಸ್ ಪ್ರೇಯರ್ ಮಾಡಬೇಕು, ಅದು ಬೆಳಕಿಟ್ಕೊಂಡು ಮಾಡಬೇಕು. ಯಾವಾಗಲೂ ನಮ್ಮ ಹಿಂದೂ ಸಂಪ್ರದಾಯ ಆಗಲಿ, ಈವನ್ ಕ್ರಿಶ್ಚಿಯನ್ನಲ್ಲೇನೋ ಏನು ಮಾಡ್ತಾರೆ, ಕ್ಯಾಂಡಲ್ ಹಚ್ತಾರೆ. ಸೊ ಬೆಳಕು ಹಚ್ಚಿಬಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ, ಎಲ್ಲ ಸೇರಿ ಪ್ರಾರ್ಥನೆ ಮಾಡಿಕೊಂಡ್ರೆ, ಏನು ಎಷ್ಟು ಜನ ಇದ್ದಾರೆ ಇಂಡಿಯಾನಲ್ಲಿ, ಎಲ್ಲ ಸೇರಿ ಒಂದು ಈವನ್ ಫಾರಿನಲ್ಲಿ ಇದೇ ಟೈಮ್ನಲ್ಲಿ ಮಾಡ್ಬೋದು, ಎಲ್ಲ ಒಟ್ಟಿಗೆ ಸೇರಿ ಮಾಸ್ ಪ್ರೇಯರ್ ಮಾಡಿದ್ರೆ ದಟ್ ಎನರ್ಜಿ ಎನಾರ್ಮಸ್ ಅಂತಾರಲ್ವ, ತುಂಬ ಅತಿ ಶಕ್ತಿ ಆ ಎನರ್ಜಿಗೆ ಬಂದುಬಿಡುತ್ತೆ. ಆ ಎನರ್ಜಿ, ಈ ಎನರ್ಜಿ ಅಲ್ಲಿಂದ ಬರುತ್ತಲ್ವ, ಪ್ರಪಂಚದಲ್ಲಿಂದ ಬರೋ ಈ ನೆಗೆಟಿವ್ ಎನರ್ಜಿಗೆ ಕೌಂಟ್ರಾಕ್ಟ್ ಮಾಡುತ್ತೆ. ಏನೋ ಹೇಳ್ತಾರಲ್ವ, ಈಗ ಮಿಸೈಲ್ ಬಿಡ್ತಾರೆ, ಮಿಸೈಲ್ ಬಿಟ್ಟ ತಕ್ಷಣ ಇಲ್ಲಿ ಇವರು ಆ್ಯಂಟಿ ಮಿಸೈಲ್ ಬಿಡ್ತಾರೆ. ಆ ಮಿಸೈಲ್ ಏನಾಗುತ್ತಂದರೆ, ಈ ಬರೋ ಮಿಸೈಲ್ ನಮ್ಮ ಅಟ್ಯಾಕ್ ಮಾಡುತ್ತೆ, ಕರೆಕ್ಟಾಗಿ ಆ ಟಾರ್ಗೆಟ್ಗೆ ಬಂದು ಅಟ್ಯಾಕ್ ಮಾಡುತ್ತೆ. ಆ ಟಾರ್ಗೆಟ್ ರೀಚ್ ಆಗೋ ಮುಂಚೆ ಆ್ಯಂಟಿ ಮಿಸೈಲ್ ಹೋಗಿಬಿಟ್ಟು ಅದನ್ನು ಅಲ್ಲಿ ಆಗಾಯದಲ್ಲೇ ಸ್ಮ್ಯಾಶ್ ಮಾಡಿಬಿಡುತ್ತೆ. ಅದೇ ಥರ ಆ ಎನರ್ಜಿ ಇಲ್ಲಿ ಬರ್ತಾ ಇದೆ, ಈ ಎನರ್ಜಿ ನಾವು ಮಾಸ್ ಪ್ರೇಯರ್ ಮಾಡಿದ್ರೆ
ಆ ಎನರ್ಜಿ ಹೋಗ್ಬಿಟ್ಟು ಈ ಎನರ್ಜಿನೇ ಸ್ಪ್ಯಾಶ್ ಮಾಡುತ್ತೆ. ಸೊ ಅರ್ಥ ಮಾಡ್ಕೊಂಡಿದ್ದೀರಾ? ಸೊ ಅದಕ್ಕೋಸ್ಕರ ದಯವಿಟ್ಟು ತಪ್ಪಬೇಡಿ. ದಯವಿಟ್ಟು 9 ಗಂಟೆಗೆ ನಿಮಗೆ ನಂಬಿಕೆ ಇದೆಯೋ ನಂಬಿಕೆ ಇಲ್ವೋ ಮಾಡೋಣ. ನಾವು ಏನು ಕಲ್ಕೊಳ್ಳೋದು? ಒಂದು ದೀಪ ಹಚ್ಚಿ ಒಂದು ಪ್ರಾರ್ಥನೆ ಮಾಡೋದು ತಪ್ಪೇನೋ? ನಿಮಗೆ ಯಾವ ದೇವರು ಇಷ್ಟ ಅನ್ನೋದೇ ಮಾಡಿ. ಬಟ್ ಗಾಯತ್ರಿ ಮಾಡೋದು ತುಂಬ ಒಳ್ಳೆಯದು, ಯಾಕಂದರೆ ಸೂರ್ಯ ಗಾಯತ್ರಿ ಮಾಡಬಹುದು. ಸೂರ್ಯ ಗಾಯತ್ರಿ ಅಂದರೆ ಗಾಯತ್ರಿಗೆ ಒಂದು ವಿಶೇಷ ಏನಂದರೆ ಅದಕ್ಕೆ ರೂಪ ಇಲ್ಲ, ಯಾವ ದೇವರ ಹೆಸರು ಇಲ್ಲ, ಅಲ್ಲಿ ಬರೀ ಲೈಟ್. ಲೈಟ್ ಅಂದರೆ ಎಲ್ಲ ದೇವರಾಯಿತು. ಅದು ಹಿಂದೂ ದೇವರಾಗಿರ್ಬೋದು, ಕ್ರಿಶ್ಚಿಯನ್ ದೇವರಾಗಿರ್ಬೋದು, ಎಲ್ಲ ಮೊಹಮ್ಮದಿಯನ್ ದೇವರಾಗಿರ್ಬೋದು, ಎಲ್ಲ ದೇವರು ಆ ಲೈಟ್ನಲ್ಲೇ ಬಂದುಬಿಡ್ತಾರೆ. ಸೊ ದಯವಿಟ್ಟು ನಾನು ಬೇಡ್ಕೊಳ್ಳೋದು ಏನಂದರೆ 9 ಗಂಟೆಗೆ ಮರಿಬೇಡಿ. ಪಕ್ಷ ಇಲ್ಲಿ ತಗೊಂಡ್ಬರಬೇಡಿ. ನಾನು BJP ಕಾಂಗ್ರೆಸ್ ಆ ಥರ ಪಕ್ಷಗಳು ತರಬೇಡಿ. ಇದು ಲೋಕಕ್ಷೇಮಕ್ಕೋಸ್ಕರ ಮಾಡೋದು. ಸರ್ವಲೋಕೋ ಸುಖಿನೋ ಭವಂತು ಅನ್ನು ಮಾಡಬೇಕು. ನಮಗೋಸ್ಕರ ಮಾತ್ರ ಇಲ್ಲ, ಈ ಲೋಕನೇ ಚೆನ್ನಾಗಿರಲಿ ಅನ್ನೋ ಮಾಡೋ ಇದು. ಯಾಕಂದರೆ ನಮ್ಮ ಭೂಮಿ ಇದೆ ಅಲ್ವಾ, ಅದು ಸ್ಪಿರಿಚುವಲ್ ಭೂಮಿ. ಈ ಸ್ಪಿರಿಚುವಲ್ ಭೂಮಿನಲ್ಲಿ ನಾವೇನೇ ಕರ್ಮ ಭೂಮಿ ಬೇರೆ, ಅದೇ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಭೋಗ ಭೂಮಿಗಳು, ಇದೇ ನಮ್ಮದು ಬಂದು ಕರ್ಮ ಭೂಮಿ. ಸೊ ಇದರಲ್ಲಿ ನಾವೇನೇ ಮಾಡಿದ್ರೇನು ಫಲ ಜಾಸ್ತಿ. ಅದಕ್ಕೋಸ್ಕರನೇ ಇಲ್ಲಿ ಋಷಿಗಳೆಲ್ಲ ಜಾಸ್ತಿ ಹುಟ್ಟಿದ್ದಾರೆ, ಅವತಾರಗಳು ಇಲ್ಲಿ ಜಾಸ್ತಿ ಆಗಿದೆ. ಈವನ್ ವೆಸ್ಟರ್ನ್ ಪೀಪಲ್ ಅಲ್ಲಿ ಮೇಲ್ಗಡೆ, ಐ ಮೀನ್ ಇವರು ಯುರೋಪಿಂದ ಆಗಲಿ ಅಮೇರಿಕಾದಿಂದ ಆಗಲಿ ಎಲ್ಲರೂ ಇಲ್ಲಿ ಬಂದು ಇಂಡಿಯಸಮ್ ಬಂದು ತಿಳ್ಕೊಂಡು ಆಶ್ರಮದಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಎಲ್ಲ ಮಾಡಿ ಅಲ್ಲಿ ಇಲ್ಲಿರೋದೆಲ್ಲ ತಿಳ್ಕೊಂಡು ಅಲ್ಲಿ ಹೋಗಿ ಹೇಳ್ತಾರೆ. ಸೊ ದಯವಿಟ್ಟು 9 ಗಂಟೆಗೆ ಮರಿಬೇಡಿ. 9 ಗಂಟೆಗೆ ದಯವಿಟ್ಟು ದೀಪ ಹಚ್ಚಿರಿ, ಒಂದು ಪ್ರೇಯರ್ ಮಾಡಿ. ನಿಮಗೆ ಯಾವ ದೇವರು ಇಷ್ಟನೋ ಆ ದೇವರ ಹೆಸರು ಹೇಳಿ ಪ್ರೇಯರ್ ಮಾಡಿ. ಪ್ರೇಯರ್ ಮಾಡುವಾಗ ಮಾತ್ರ ಮನಸ್ಸು ಪೂರ್ತಿಯಾಗಿ ಮಾಡಿ. ಏನೋ ಮಾಡಬೇಕಲ್ವಾ ಅನ್ನು ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ನೀವು ಪ್ರಯತ್ನ ಮಾಡುವಾಗ ನಿಮ್ಮಿಂದ ಬರೋ ಎನರ್ಜಿ ಮೇಲೆ ಹೋಗುತ್ತೆ. ಆ ಥರ ಎಷ್ಟೋ ಎನರ್ಜಿ ಬಂದು, ಯಾಕಂದರೆ ಎಲ್ಲ ಥಾಟ್ಸ್ ಒಂದೇ ಇರುತ್ತೆ, ಲೋಕ ಚೆನ್ನಾಗಿರಲಿ ಒಂದೇ ಥಾಟ್ ಇರುವಾಗ ಪ್ರಾರ್ಥನೆ ಮಾಡುವಾಗ ಆ ಥಾಟ್ ಪ್ರಾಸೆಸ್ನಲ್ಲಿ ಏನಾಗುತ್ತಂದರೆ ಆ ಎಲ್ಲ ಒಟ್ಟಿಗೆ ಸೇರಿ ತುಂಬ ಸ್ಟ್ರಾಂಗ್ ಆಗಿ ದಟ್ ಆ್ಯಂಟಿ ಮಿಸಲ್, ಆ ಬರೋ ಮಿಸಲ್ನೇ ಇದು ಸ್ಮ್ಯಾಶ್ ಮಾಡುತ್ತೆ. ಸೊ ದಯವಿಟ್ಟು, ದಿಸ್ ಇಸ್ ವೆರಿ ಇನ್ಆಸ್ಪಿಷಿಯಸ್ ಟೈಮ್. ಆ ಟೈಮ್ ನಾವು ಥ್ರೂ ಮಾಸ್ ಪ್ರೇಯರ್ ವಿತ್ ಲೈಟ್ ಅದನ್ನು ನಾವು ತೆಗೆದಾಕೋ. ಇಷ್ಟು ಹೇಳಿ ನಾನು ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಹಂಚ್ರಿ, ಅವರೆಲ್ಲ ತಿಳ್ಕೊಳ್ಳಿ. ಆಮೇಲೆ ಇಂಗ್ಲೀಷ್ ವಿಡಿಯೋನು ನೋಡ್ರಿ. ನಿಮಗೆ ನಿಮ್ಮ ಸ್ನೇಹಿತರಿಗೆ ಕನ್ನಡ ಗೊತ್ತಿಲ್ಲ ಅಂದರೆ ನಾನು ಇಂಗ್ಲೀಷ್ ವಿಡಿಯೋ ಒಂದು 2 ದಿವಸ ಹಿಂದೆನೇ ಹಾಕಿದ್ದೀನಿ, ಅದನ್ನು ಹಂಚ್ರಿ. ಇಷ್ಟು ಕೇಳ್ಕೊಂಡು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ